ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಜನಪರ ಮನಸ್ಸುಗಳೇ ಮತ್ತು ಈ ಸಮಾಜವನ್ನು ಮುನ್ನಡೆಸುವಂಥ ಶಕ್ತಿ ಇರತಕ್ಕಂಥ ಎಲ್ಲ ಸೃಜನಶೀಲ ಚೇತನಗಳೇ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ ಇವತ್ತು ರಾಷ್ಟ್ರೀಯ ಕಾನೂನು ಶಾಲೆ ನಮಗೊಂದು ಸೌಭಾಗ್ಯವನ್ನು ಕರುಣಿಸಿದೆ ಆ ಕಾರಣಕ್ಕಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಇಲ್ಲಾಂದರೆ ನೀವ್ಯಾರೋ ನಾವ್ಯಾರೋ ನಮ್ಮ ನಮ್ಮದೇ ಗುಂಗುಗಳು ನಮ್ಮ ನಮ್ಮದೇ ಸಮಸ್ಯೆಗಳು ದೇಶದ ಬಗ್ಗೆ ರಾಷ್ಟ್ರ ನಾಯಕರ ಬಗ್ಗೆ ಕುಂತು ಮಾತಾಡಬೇಕಂತಕ್ಕಂಥ ಕನಿಷ್ಠ ಕಾಳಜಿ ಕೂಡ ಇವತ್ತು ನಮ್ಮ ದೇಶದಲ್ಲಿಲ್ಲ ಆದ್ದರಿಂದ ನಾವು ಮೊದಲಿಗೆ ರಾಷ್ಟ್ರೀಯ ಕಾನೂನು ಶಾಲೆಗೆ ಥ್ಯಾಂಕ್ಸ್ ಹೇಳಬೇಕು ಅವರು ನಮ್ಮನ್ನೆಲ್ಲ ಇಲ್ಲಿ ಯುನೈಟ್ ಮಾಡಿದ್ದಾರೆ ಇವತ್ತು ಸೇರಿಸಿದ್ದ ನನಗಿಂತ ಮೊದಲು ಬೇರೆಣ್ಣವ್ರು ಮಾತಾಡಬೇಕಾಗಿತ್ತು ಯಾಕಂದರೆ ಹಿರಿಯರು ಅನುಭವಸ್ಥರು ನನಗೆ ಈ ವೇದಿಕೆಗಳಲ್ಲಿ ಸಣ್ಣವರಿಂದ ದೊಡ್ಡವ್ರ ಕೊನೆಗೆ ಮಾತಾಡ್ತಾರೆ ಅನ್ನೋ ಕಾರಣಕ್ಕಾಗಿ ನಾನು ಕರೆದಿರ್ಬೋದು ನಾನು ನಾನು ಅಂಬೇಡ್ಕರ್ ವಾದ ಏನು ಜಾತಿ ಅಂದ್ರೆ ಏನು ಜಾತಿ ಐತಿ ಅಂದ್ರೇನು ಭಾಳ ವ್ಯತ್ಯಾಸ ಇದೆ ಮಾರ್ಮಿಕವಾಗಿ ಹೇಳಿದರು ಜಾತಿ ಅಂದರೆ ನನಗೊಂದು ಜಾತಿ ಐತಿ ಇತ್ತಗೊಂದು ಜಾತಿ ಐತಿ ನನ್ನ ಜಾತಿ ನನಗೆ ನನ್ನ ಜಾತಿ ಇಬ್ಬರು ಕೂಡಿ ಬದುಕೋಣ ಕೂಡಿ ಬಾಳೋಣ ಊಟ ಮಾಡೋಣ ಕೆಲಸ ಮಾಡೋಣ ಅದು ಜಾತಿ ಇಷ್ಟೇ ಜಾತೀಯತೆ ಏನು ಎಲ್ಲಿ ಬರ್ತದೆ ನನಗೊಂದು ಜಾತಿ ಐತಿ ಅದಕ್ಕೊಂದು ಜಾತಿ ಐತಿ ಏ ನೀನು ನನ್ನ ಮುಟ್ಬೇಡ ನನ್ನ ಜೊತೆಗೆ ಬರಬೇಡ ನೀನು ನನ್ನ ಮದುವೆ ಆಗಬೇಡ ನೀನು ಗುಡ್ಯಕ್ಕೆ ಬರಬೇಡ ದಿಸ್ ಈಸ್ ದ ಜಾತೀಯತೆ ಇದು ಕಾಸ್ಟಿಸಮ್ ಕಾಸ್ಟ್ ಆ್ಯಂಡ್ ಕಾಸ್ಟಿಸಮ್ ದಯವಿಟ್ಟು ವಿದ್ಯಾರ್ಥಿಗಳಿದ್ದೀರಿ ಉಪನ್ಯಾಸಕರು ಹೇಳಿದ್ದನ್ನು ಎಷ್ಟು ಜನ ಪರಿಗ್ರಹಿಸಿದ್ರೆ ಗೊತ್ತಾಗಿಲ್ಲ ನನಗೆ ಅನ್ನಿಸ್ತದೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಜಾತಿ ಮತ್ತು ಜಾತೀಯತೆ ನಡುವಿನ ವ್ಯತ್ಯಾಸವನ್ನು ಪರಿಗ್ರಹಿಸಿದರೆ ಈ ಒಂದು ಏನು ಕಾರ್ಯಕ್ರಮ ಸಾರ್ಥಕ ಅಂತ ನಾನು ಪರಿಭಾವಿಸ್ತೇನೆ ಅದಕ್ಕಾಗಿ ನಿಮಗೆ ಜಾತಿ ಅಂದರೆ ಏನು ಅದು ಹೆಂಗೆ ಬಂತು ಹೆಂಗೆ ಹುಟ್ಟಿತು ದೇಶದಲ್ಲಿ ಅದರ ಸಾಮಾಜಿಕ ಸಂರಚನೆ ಏನು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಹಿಂದಕ್ಕೆ ಹೋಗ್ಬೇಕು ಎಲ್ಲಿಗೆ ಹೋಗ್ಬೇಕು ಜಾತಿ ಎಲ್ಲಿ ಹುಟ್ಟಿತೋ ಅಲ್ಲಿಗೆ ಹೋಗ್ಬೇಕು ಆ ಕಾರಣಕ್ಕಾಗಿ ಅದು ಯಾರು ಮಾಡಬೇಕು ಪಠ್ಯಗಳಲ್ಲಿ ಹೇಳ್ತಾರೆ ಕ್ಲಾಸ್ಗಳಲ್ಲಿ ಹೇಳ್ತಾರ ಇಲ್ಲ ಏನು ಹೇಳ್ತಾರೆ ಬಾಬಾ ಸಾಹೇಬ್ ಹಿಂಗುಟ್ಟಿದ್ರು ಇಷ್ಟು ಓದಿದ್ರು ಇಷ್ಟು ಮಾಡಿದ್ರು ಮಿನಿಸ್ಟರ್ ಆದರು ದ ಬೌದ್ಧ ಧರ್ಮಕ್ಕೆ ಹೋಗ್ಬಿಟ್ರು ಮುಗಿದ್ರು ನಾವು ಹತ್ತು ಮಾರ್ಕ್ಸಿನ ಒಂದು ಪ್ರಬಂಧ ಬರೆದ್ಬಿಡ್ತೀವಿ ಬಿಡ್ತೀವಿ ಅಂಕ ತಗೊಂಡ್ಬಿಡ್ತೀವಿ ಹೋಗ್ಬಿಟ್ಟು ಆದ್ದರಿಂದ ಇವಾಗ ಯುವ ಜನತೆ ಪ್ರಜಾತಂತ್ರ ಮತ್ತು ಅಂಬೇಡ್ಕರ್ ಅಂತಕ್ಕಂಥ ಮೂರು ಶಬ್ದಗಳಿರೋದ್ರಿಂದ ಯುವಜನತೆ ಅಂದರೆ ನೀವೇ ನಾವು ಯುವಜನರಲ್ಲ ವೇದಿಕೆ ಮೇಲೆ ಕೂತವು ಹಾಂ ಮತ್ತು ಪ್ರಜಾತಂತ್ರ ಇದೆಯಾ ಈ ದೇಶದಲ್ಲಿ ಡೆಮೊಕ್ರಸಿ ಹೇಳಿದರು ಸರ್ ಡೆಮೊಕ್ರಸಿ ಫಾರ್ ದ ಪೀಪಲ್ ಬೈ ದ ಪೀಪಲ್ ಟು ದ ಪೀಪಲ್ ಅಂತ ನಾವೇನು ಗಟ್ಟಿ ಮಾಡಿ ಉರುಳು ಹೊಡೆದು ಪರೀಕ್ಷೆಯಲ್ಲಿ ಬರಿತೀವಲ್ಲ ಅದು ಡೆಮೊಕ್ರಸಿ ಅದು ಇದೆಯೇ ನಮ್ಮ ದೇಶದಲ್ಲಿ ನಾವು ನಮ್ಮ ಸುತ್ತಮುತ್ತಲು ನಡೀತಕ್ಕಂಥ ವಾತಾವರಣದ ಘಟನೆಗಳನ್ನು ನೋಡಿದಾಗ ಇದೆಯೋ ಇಲ್ಲವೋ ಅಂತಕ್ಕಂಥ ಉತ್ತರ ನಮಗೆ ಮನವರಿಕೆ ಆಗ್ತದೆ ಉದಾಹರಣೆಗೆ ಉತ್ತರ ಪ್ರದೇಶದ ದಾದ್ರಾದಲ್ಲಿ ಒಂದು ಘಟನೆ ಆಗಿದೆ ಒಂದು ಮನೆಯಲ್ಲಿ ಒಬ್ಬರು ಊಟ ಮಾಡಲಿಕ್ಕಾಗಿ ಯಾವುದೋ ಒಂದು ಮಾಂಸಾಹಾರವನ್ನು ಸಂಗ್ರಹಿಸಿಟ್ಕೊಂಡಿದ್ದಾರೆ ಅಂತ ವದಂತಿ ಬಂದ ಸಂದರ್ಭದಲ್ಲಿ ಒಂದು ಇನ್ನೂರು ಜನರ ಗುಂಪು ಹೋಗಿಬಿಟ್ಟು ಇನ್ನೂರು ಜನರ ಗುಂಪು ಹೋಗ್ಬಿಟ್ಟು ಇವರು ಮಾಂಸ ತಿಂತಾರೆ ಇವ್ರು ಒಡಿರಿ ಸಾಯಿಸಿಬಿಡ್ರಿ ಅಂತ ಒಡೆದು ಸಾಯಿಸಿರೋದು ಘಟನೆ ಆಗಿದೆ ಎಷ್ಟು ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ಲ ಮೀಡಿಯಾ ಎಷ್ಟು ನೋಡ್ತಾ ಇದ್ರೋ ಗೊತ್ತಿಲ್ಲ ದೇಶದಲ್ಲಿ ಚರ್ಚೆ ಆಗ್ತಾಯಿದೆ ಅದು ಬೇರೆ ಮತ್ತು ಪ್ರಧಾನಮಂತ್ರಿ ಕೂಡ ಭಾಳ ಲೇಟಾಗಿ ಬಾಯಿ ಬಿಚ್ಚಿದ್ದಾರೆ ಆ ವಿಷಯದ ಮೇಲೆ ಮತ್ತು ಇದು ಡೆಮಾಕ್ರೆಸಿನಾ ನಾನು ಏನು ತಿನ್ಬೇಕನ್ನೋದ್ದು ಕೂಡ ಬೇರೆ ಯಾರೋ ಹೇಳಬೇಕಾ ನನಗೆ ಎಮ್ ಎಂ ಕಲ್ಬುರ್ಗಿಯವರ ಅತ್ತೆ ಆಗಿದೆ ಇವಾಗ ನಿಮಗೆಲ್ಲ ರಜೆ ಕೊಟ್ಟಿದ್ರು ರಜೆಯನ್ನು ಯಾವ ರೀತಿ ಆಚರಿಸಿದೆಯೋ ಗೊತ್ತಿಲ್ಲ ಕಲ್ಬುರ್ಗಿಯವ್ರು ಏನು ಹೇಳಿದರು ಎಮ್ ಎಂ ಕಲ್ಬುರ್ಗಿಯವರ ವಿಚಾರ ಏನು ಎಮ್ ಎಂ ಕಲ್ಬುರ್ಗಿಯವ್ರು ಏನು ಹೇಳಿದ್ರು ಅಂದರೆ ಜನಪರವಾದ ವಿಚಾರವನ್ನು ಜನರ ಮುಂದೆ ಇಟ್ಟಿದ್ರು ಅಷ್ಟೇ ಒಂದು ವಿಚಾರಪ್ಪ ನಂದೊಂದು ವಿಚಾರ ನಿಮ್ಮದೊಂದು ವಿಚಾರ ನನ್ನ ವಿಚಾರ ನಾನು ಇಡ್ತೇನೆ ನಿಮ್ಮ ವಿಚಾರ ಇಡಿ ಏನಾದರೂ ಸರಿ ತಪ್ಪುಗಳಿದ್ರೆ ಸರಿಪಡಿಸ್ಕೊಳ್ಳೋಣ ಒಂದು ವಿಚಾರವಾಗಿ ದೇಶವನ್ನು ಮುನ್ನಡೆಸ್ಬೇಕು ಕಲಬುರಗಿಯವರನ್ನು ಹಾಡು ಹಗಲೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದುಕೊಂಡಿರ್ತಕ್ಕಂಥ ಅತ್ಯಮೂಲ್ಯವಾದ ಒಬ್ಬ ಸ ಸಂಶೋಧಕನನ್ನು ಹಾಡು ಹಗಲೆ ಗುಂಡಿಟ್ಟು ಕೊಲೆ ಮಾಡಿದ್ರ ಕಾರಣ ಏನಪ್ಪ ಅಂದರೆ ಅವನ ವಿಚಾರ ನನಗಿಷ್ಟ ಇಲ್ಲ ಅವ್ರು ಹೇಳೋ ವಿಚಾರ ನನಗಿಷ್ಟ ಇಲ್ಲ ನಾನು ಸಹಿಸ್ಕೊಳ್ಳೋದಿಲ್ಲ ಅಂದರೆ ಡೆಮೋಕ್ರಸಿ ಇದೆಯಾ ಇಲ್ಲ ಡೆಮೊಕ್ರಸಿ ಹೇಳ್ಕೊಳ್ತಾ ಇದ್ದೀವಿ ಆದರೆ ವಾಸ್ತವದಲ್ಲಿ ಡೆಮೊಕ್ರಸಿಯನ್ನು ನಾವು ಸಮಾಜದಲ್ಲಿ ಉಳಿಸ್ತಾ ಇಲ್ಲ ಈ ಸಂದರ್ಭದಲ್ಲಿ ನಾವು ಅಂಬೇಡ್ಕರರನ್ನು ಪ್ರಜಾತಂತ್ರವನ್ನು ಉಳಿಸ್ಲಿಕ್ಕಾಗಿ ಈ ದೇಶದಲ್ಲಿ ಯಾವುದಾದ್ರೂ ಒಂದು ವಾದ ಇದ್ದಿದ್ರೆ ಅದು ಅಂಬೇಡ್ಕರ್ ವಾದ ಮಾತ್ರ ಪ್ರಜಾತಂತ್ರವನ್ನು ಉಳಿಸ್ಲಿಕ್ಕೆ ಸಾಧ್ಯ ಇದೆ ಆದ್ದರಿಂದ ಯುವಜನತೆ ನೀವಿದ್ದೀರಿ ಪ್ರಜಾತಂತ್ರ ವಾಸ್ತವದಲ್ಲಿ ಇಲ್ಲ ಆ ಪ್ರಜಾತಂತ್ರವನ್ನು ಉಳಿಸಬೇಕು ಅಂತಂದರೆ ಈ ದೇಶದ ಯುವ ಜನತೆಗೆ ಅಂಬೇಡ್ಕರ್ ಬೇಕು ಅಂಬೇಡ್ಕರ್ ಅಂದ್ರೆ ಹೆಂಗಪ್ಪ ಯಾರು ಪ್ರಶ್ನೆ ಬರ್ತಾರೆ ಎಷ್ಟು ಜನಕ್ಕೆ ಗೊತ್ತಿದೆ ಅಂಬೇಡ್ಕರ್ ಎಷ್ಟು ಪುಸ್ತಕ ಬರೆದಿದ್ದಾರೆ ಎಷ್ಟು ಪ್ರಬಂಧಗಳು ಬರೆದಿದ್ದಾರೆ ಅಣ್ಣ ಅವ್ರು ಹೇಳಿದರು ಒಂದು ವೇಳೆ ಬಾಬಾ ಸಾಹೇಬರು ಸಂವಿಧಾನ ಬರೆಯುವಂಥ ದುಸ್ಸಾಹಸಕ್ಕೆ ಕೈ ಹಾಕದೇ ಇದ್ದಿದ್ರೆ ಅಷ್ಟೊಂದು ಶ್ರಮಭರಿತವಾದ ಕೆಲಸವನ್ನು ಮಾಡದೆ ಇದ್ದಿದ್ರೆ ಇನ್ನೊಂದು ಹತ್ತು ಹದಿನೈದು ವರ್ಷ ಬದುಕ್ತಿದ್ರು ಅವರು ಎಷ್ಟು ಶ್ರಮ ವಹಿಸಿ ದೇ ದೇಶ ವಿದೇಶಗಳ ನೂರಾರು ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಸಂವಿಧಾನವನ್ನು ಬರ್ಕೊಟ್ರೆ ಅವರ ಶ್ರಮವೆಲ್ಲ ಅದರಲ್ಲಿ ಹಾಕಿದರು ಆದ್ದರಿಂದ ಅಂಥ ಅಂಬೇಡ್ಕರರ ಪುಸ್ತಕಗಳು ಪ್ರಬಂಧಗಳು ಅವ್ರ ವಿಚಾರಗಳು ಏನು ಗೊತ್ತಿದೆ ನಮಗೆ ನಮಗೆ ಅಂಬೇಡ್ಕರ್ ಅಂದರೆ ಸಂವಿಧಾನ ಬರೆದಿದ್ದಾರೆ ಅಷ್ಟೇ ಅವರು ಒಂದು ಶೆಡ್ಯೂಲ್ಡ್ ಕಾಸ್ಟಿಗೆ ಸೇರಿದಂಥ ವ್ಯಕ್ತಿ ಮೀಸಲಾತಿ ಜಾರಿಗೆ ತಂದರು ವರ್ಗದ ಪರವಾಗಿ ಸ್ವಲ್ಪ ಒಂದಷ್ಟು ಜ್ಞಾನ ಇತ್ತು ಇಂಗ್ಲೆಂಡ್ನಲ್ಲಿ ಓದಿದ್ರು ಅಷ್ಟೇ ಇನ್ನು ಬಿಟ್ಟರೆ ಏನು ಹೆಚ್ಚಿನ ವಿಚಾರಗಳು ಗೊತ್ತಿಲ್ಲ ಆದ್ದರಿಂದ ಇಲ್ಲಿ ರಾಷ್ಟ್ರೀಯ ಕಾನೂನು ಶಾಲೆಯವರು ಅವರು ಬರೆದಿರ್ತಕ್ಕಂಥ ಒಂದು ಪ್ರಾಚೀನ ಭಾರತದಲ್ಲಿ ಕ್ರಾಂತಿ ಮತ್ತು ಪ್ರತಿಕ್ರಾಂತಿ ಅಂತಕ್ಕಂಥ ಒಂದು ಪ್ರಬಂಧವನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ಕೊಳ್ಬೇಕು ನಾವೆಲ್ಲರೂ ತಿಳ್ಕೊಳ್ಬೇಕಂತ ಒಂದು ಸಬ್ಜೆಕ್ಟ್ ಇಟ್ಟಿದ್ದಾರೆ ಅದಕ್ಕೆ ಲಿಮಿಟೆಡ್ ಆಗಿ ಅದಕ್ಕೆ ಸೀಮಿತವಾಗಿ ನಾನು ಮಾತಾಡ್ತೇನೆ ಪ್ರಾಚೀನ ಭಾರತ ಅಂದ ತಕ್ಷಣ ಅದು ಇತಿಹಾಸಕ್ಕೆ ಸಂಬಂಧಪಟ್ಟದ್ದು ಹೋಗ್ಬಿಡ್ತು ಪ್ರಾಚೀನ ಅಂದ ತಕ್ಷಣ ನಿನ್ನೆ ಅಂದರೆ ಇತಿಹಾಸಕ್ಕೆ ಸೇರ್ಬಿಡ್ತದೆ ಬಾಬಾ ಸಾಹೇಬ್ರು ಹೇಳಿರೋದೇನು ಇತಿಹಾಸವನ್ನು ಯಾರು ಸರಿಯಾಗಿ ಅರಿಯೋದಿಲ್ವೋ ಅವರು ಇತಿಹಾಸವನ್ನು ಸೃಷ್ಟಿಸಲಾರರು ಇತಿಹಾಸವನ್ನು ಯಾರು ಸರಿಯಾಗಿ ತಿಳಿದುಕೊಳ್ಳುವುದಿಲ್ವೋ ಅವರು ಈ ಸರಿಯಾದ ಇತಿಹಾಸವನ್ನು ಕೂಡ ಸೃಷ್ಟಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು ಆದ್ದರಿಂದ ಈ ದೇಶದ ಇತಿಹಾಸ ಯಾವುದು ಅದಕ್ಕಾಗಿ ಬಾಬಾ ಸಾಹೇಬರು ಭಾರತದಲ್ಲಿ ಕ್ರಾಂತಿ ಮತ್ತು ಪ್ರತಿಕ್ರಾಂತಿ ಅಂತಕ್ಕಂಥ ಒಂದು ಪ್ರಬಂಧ ಮಾಡಿ ಬರೆದಿದ್ರು ಅದರೊಳಗೆ ಏನಿದೆ ಯಾವ ರೀತಿ ಅವರು ಈ ದೇಶದ ಚರಿತ್ರೆಯನ್ನು ಅನಲಿಸ್ ಮಾಡಿದ್ರು ವಿಶ್ಲೇಷಣೆ ಮಾಡಿದ್ರು ಅನ್ನೋದನ್ನು ತಿಳ್ಕೊಳ್ಬೇಕು ಉದಾಹರಣೆಗೆ ಪ್ರಾಚೀನ ಭಾರತ ತಕ್ಷಣ ನಮಗೆ ಆರ್ಯರ ಆರ್ಯರು ನೀವೆಲ್ಲ ಡಿಗ್ರಿ ಕಾಲೇಜ್ ವಿದ್ಯಾರ್ಥಿಗಳಾಗಿರೋದು ಆರ್ಯರು ಪ್ರಾಚೀನ ಸಮುದಾಯ ಆರ್ಯರ ಇತಿಹಾಸ ಏನಾಗಿತ್ತು ಬಿಫೋರ್ ಬುದ್ಧ ಬುದ್ಧ ಬರುವುದಕ್ಕಿಂತ ಮೊದಲು ಈ ದೇಶದ ಸಾಮಾಜಿಕ ಸಂರಚನೆ ಹೇಗಿತ್ತು ಅನ್ನೋದನ್ನು ಈ ಪ್ರಬಂಧದಲ್ಲಿ ಬಾಬಾ ಸಾಹೇಬರು ಬರೀತಾರೆ ಆ ಆರ್ಯ ಸಮಾಜ ಎಷ್ಟು ಕುಲಗಟ್ಟು ಹೋಗಿತ್ತು ಎಷ್ಟು ಅಮಾನವೀಯವಾಗಿತ್ತು ಎಷ್ಟು ಶೋಷಣೆಯಿಂದ ಕೂಡಿತ್ತು ಅನ್ನೋದನ್ನು ನೀವು ಆ ಪ್ರಬಂಧವನ್ನು ಅಧ್ಯಯನ ಮಾಡಿದರೆ ಗೊತ್ತಾಗ್ತದೆ ನಿಮಗೆ ಆ ಪ್ರಬಂಧ ಕೈಗೆ ಸಿಗಬೇಕಾದ್ರೆ ಇಲ್ಲಿ ಪುಸ್ತಕ ಇದೆ ಆಮೇಲೆ ತೆಗೆದುಕೊಂಡು ಡಿಟೇಲಾಗಿ ನೋಡಿ ನಾನು ಮೇಲ್ಮೇಲೆ ಸ್ವಲ್ಪ ಹೇಳಿ ಸಮಯ ಆಗಿರೋದ್ರಿಂದ ಮೇಲ್ಮೇಲೆ ನಿಮಗೆ ಕೊಟ್ಟು ಹೋಗ್ಬಿಡ್ತೇನೆ ಈ ಆವತ್ತಿನ ಆರ್ಯ ಸಮಾಜ ನಾವೇನು ಸನಾತನ ಸಂಸ್ಕೃತಿಯ ವಾರಸುದಾರರು ಅಂತೀವಲ್ಲ ಅವರು ಆ ಸಮಾಜ ಆ ಕಾಲಘಟ್ಟದ ಒಂದು ಸಮಾಜ ಹೆಂಗಿತ್ತು ಇದೇನು ಕಟ್ಕತೆ ಇಲ್ಲ ಬಾಬಾ ಸಾಹೇಬ್ರು ಹೇಳಿರೋದು ಇತಿಹಾಸದಿಂದ ವಿಷಯಗಳನ್ನು ಅಧ್ಯಯನ ಮಾಡಿ ಹೆಕ್ಕಿ ಹೆಕ್ಕಿ ತೆಗೆದು ಬರೆದಿರ್ತಕ್ಕಂಥದ್ದು ಅಲ್ಲಿ ಇಡೀ ಆರ್ಯ ಸಮಾಜ ಏನಪ್ಪ ಅಂದರೆ ಎಷ್ಟು ಕುಲಗೆಟ್ಟು ಹೋಗಿತ್ತು ಏನಾಗಿತ್ತಂದರೆ ಅಲ್ಲಿ ಒಂದು ದ್ಯೂತ ಅಂತ ಬರ್ತದೆ ದ್ಯೂತ ಒಂದು ಆಟ ಜೂಜು ನಿಮಗೆ ದ್ಯೂತ ಅಂದರೆ ಅರ್ಥ ಆಗ್ಲಿಕ್ಕಿಲ್ಲ ಅದು ಜೂಜು ಅಂತ ನಿಮಗೆ ಮಹಾಭಾರತದಲ್ಲಿ ಕೂಡ ಬರ್ತದೆ ಅದು ಹೌದಾ ಆರ್ಯ ಸಮಾಜದ ಜೀವನದ ಒಂದು ಭಾಗವಾಗಿ ಹೋಗ್ಬಿಟ್ಟಿತ್ತು ಅದು ಅದು ಎಷ್ಟರ ಮಟ್ಟಿಗೆಪ್ಪ ಅಂದರೆ ಆಟ ಆಡೋದ್ರಾಗ ಎಷ್ಟು ಮಗ್ನರಾಗ ಹೋಗಿಬಿಟ್ಟಿದ್ರು ಎಷ್ಟು ಕುಲಗಟ್ಟು ಹೋಗಿದ್ರು ಆ ಜನಗಳು ಆ ಸಮಾಜ ಅಂತಂದರೆ ಅದಕ್ಕೆ ಬೆಟ್ಟ ಕಟ್ತಿದ್ರು ದ್ಯುತದಲ್ಲಿ ಏನೇನು ಬೆಟ್ಟ ಕಟ್ಬೋದಪ್ಪ ನಾವು ಬೆಟ್ಟ ಕಟ್ತೀವಿ ದುಡ್ಡು ಕಟ್ಬೋದು ಪಾರ್ಟಿ ಕಟ್ಬೋದು ಇನ್ನೊಂದು ಏನೋ ಕಟ್ಬೋದು ವಸ್ತುಗಳು ಕಟ್ತೀವಿ ಆದರೆ ಆವತ್ತಿನ ಸಮಾಜ ಎಷ್ಟೊಂದು ಅಮಾನ್ವೀಯವಾಗಿತ್ತಂದರೆ ಭೂಮಿ ಕಟ್ತಾ ಇದ್ರು ಬೆಟ್ಟ ಭೂಮಿ ಸೋತ ರಾಜ್ಯ ಕಟ್ತಾ ಇದ್ರು ಮನುಷ್ಯರನ್ನೇ ಬೆಟ್ಟಿಗೆ ಇಡ್ತಾ ಇದ್ರು ಅಣ್ಣ ತಮ್ಮಂದಿರನ್ನೇ ಇಡ್ತಾ ಇದ್ರು ಕೊನೆಗೆ ಹೆಂಡತೀರನ್ನು ಕೂಡ ಏನಪ್ಪ ಅಂತಂದರೆ ಬೆಟ್ಟಿಗೆ ಇಡ್ತಾ ಇರ್ತೀವಿ ಇದ್ರು ಅಂತ ಬಾಬಾ ಸಾಹೇಬರು ಉಲ್ಲೇಖಿಸ್ತಾರೆ ಇತಿಹಾಸದಿಂದ ತೆಗೆದುಕೊಡ್ತು ಈಗ ಉದಾಹರಣೆಗೆ ನಿಮಗೆ ಅವರು ನಲಮಹಾರಾಜನ ನಲಮಹಾರಾಜ ಕೂಡ ಈ ಥರದ ದ್ಯೂತದಲ್ಲಿ ಆಟ ಆಡಿ ಎಲ್ಲವನ್ನ ಕಳ್ಕೊಂಡ್ಬಿಟ್ಟ ಆದರೆ ನಲಮಹಾರಾಜ ಒಂದಿಷ್ಟು ಗುಣ ಯಾಕೋ ಬೆಟ್ಟಿಗೆ ಬೆಟ್ಟಗಿಡಲಿಲ್ಲ ಅವನು ಆದರೆ ನಿಮಗೆ ಮಹಾಭಾರತದಲ್ಲಿ ಬರ್ತಕ್ಕಂಥ ಧರ್ಮರಾಜ ಗೊತ್ತಿದೆಯಲ್ಲ ಹಾಂ ಎಲ್ಲವನ್ನ ಸೋತ್ಬಿಟ್ಟ ಅಣ್ಣ ತಮ್ಮಂದನೆಲ್ಲ ಸೋತ್ಬಿಟ್ಟ ಕೊನೆಗೆ ತನ್ನ ಹೆಂಡತಿಯನ್ನೇ ಸಾಕ್ಷಾತ್ ಧರ್ಮಪತ್ನಿ ಏನೇನೋ ಹೇಳ್ತೀವಿ ನಾವು ಅರ್ಧಾಂಗಿ ಅವರನ್ನೇ ಬೆಟ್ಟಗಿಟ್ಬಿಟ್ಟ ಸೋತ್ಬಿಟ್ಟ ಇಂಥ ಒಂದು ಅನೈತಿಕ ಮಟ್ಟಕ್ಕೆ ಹೆಂಡತಿಯನ್ನು ಕೂಡ ನನ್ನ ಒಡನಾಡಿಗಳನ್ನು ಕೂಡ ನನ್ನ ರಕ್ತ ಸಂಬಂಧಿಗಳನ್ನು ಕೂಡ ಬೆಟ್ಟಗಿಟ್ಟು ನನಗೆ ಆಟನೇ ಮುಖ್ಯ ಇವರು ಯಾರು ಮುಖ್ಯ ಅಲ್ಲ ಅನ್ನುವಂತಹ ಲೋ ಲೆವೆಲ್ಗೆ ಆವತ್ತಿನ ನೈತಿಕ ಅದಪತನ ಆಗಿತ್ತು ಅಂತ ಬಾಬಾ ಸಾಹೇಬರು ಉಲ್ಲೇಖ ಮಾಡ್ತಾರೆ ಇದನ್ನು ನಾವು ಎಥಿಕ್ಸ್ ಅಂತ ಕರೆಯೋಕ್ಕಾಗತ್ತಾ ಇಲ್ಲ ನೆಕ್ಸ್ಟ್ ಇನ್ನೊಂದಿತ್ತು ಆ ಸಮಾಜದಲ್ಲಿ ಆರ್ಯ ಸಮಾಜದ್ದೇ ನಾ ಹೇಳ್ತಿರೋದು ಆವತ್ತಿನ ಆರ್ಯರು ಮದ್ಯಪಾನ ಇವತ್ತು ನಾವು ಮದ್ಯಪಾನ ಅಂತೇಳಿ ಹಾಂ ಆವತ್ತು ಎರಡು ಪಾನಗಳಿದು ಸೋಮರಸ ಮತ್ತು ಸುರ ಪಾನ ನೀವೆಲ್ಲ ಇಷ್ಟರಲ್ಲಿ ಓದಿರ್ತೀವಿ ಆದರೆ ಈ ಎಲ್ಲ ವಿಷಯಗಳನ್ನು ಅಂಬೇಡ್ಕರ್ ಹೇಗೆ ಪರಿಗ್ರಹಿಸಿದ್ರು ಅನ್ನೋದು ಭಾಳ ಆವತ್ತಿನ ಸಮಾಜದಲ್ಲಿ ಸೋಮ ಅಂತಕ್ಕಂಥದ್ದು ರಸವನ್ನು ತಯಾರು ಮಾಡ್ತಿದ್ರು ಅದು ಕೇವಲ ಬ್ರಾಹ್ಮಣರಿಗೆ ಮತ್ತು ಕ್ಷತ್ರಿಯರಿಗೆ ಮೀಸಲಾಗಿತ್ತು ಸೋಮರಸ ಸುರ ಅಂತಕ್ಕಂಥದ್ದು ಕೆಳವರ್ಗಗಳು ಕುಡಿತಾ ಇದ್ರು ಕೆಳವರ್ಗಗಳು ಕುಡಿತಾ ಇದ್ರು ಇಲ್ಲಿ ಈ ಸಂದರ್ಭದಲ್ಲಿ ನೀವು ಮಹಾಭಾರತದಲ್ಲಿ ಕೂಡ ಕೃಷ್ಣ ಮತ್ತು ಅರ್ಜುನರು ಏನಪ್ಪಾ ಅಂತಂದ್ರೆ ಈ ಸೋಮರಸ ಅಥವಾ ಸುರರಸವನ್ನು ಕುಡಿದು ಮೈಮರ್ತಿದ್ರು ಅಂತಕ್ಕಂಥ ಉಲ್ಲೇಖವನ್ನು ಕೂಡ ಬಾಬಾ ಸಾಹೇಬರು ಮಹಾಭಾರತದಿಂದ ಎತ್ತಿ ತೋರಿಸ್ತಾರೆ ನಿಮಗೆ ಯಾವುದಕ್ಕೂ ಆಧಾರ ಇಲ್ಲದೆ ಬಾಬಾ ಸಾಹೇಬರು ಮಾತಾಡಿಲ್ಲ ಸುಮ್ ಸುಮ್ಮನೆ ಕೆಲವರು ಹೇಳ್ತಾರೆ ಯಾವುದಕ್ಕೆ ಆಧಾರ ಇಲ್ಲ ಆವತ್ತಿನ ಸಮಾಜವನ್ನು ವಿಶ್ಲೇಷಣೆ ಮಾಡ್ಬೇಕಂದ್ರೆ ಇತಿಹಾಸಕ್ಕೆ ಆಧಾರಗಳು ಬೇಕು ಗೊತ್ತಿದೆಯಲ್ಲ ನಿಮಗೆಲ್ಲ ಆದ್ದರಿಂದ ಆಮೇಲೆ ಇನ್ನೊಂದು ಭಾಳ ದೊಡ್ಡ ದೂರ ಅಂತ ಆ ಸಮಾಜದಲ್ಲಿ ಏನಂದ್ರೆ ಗಂಡಸರು ಕುಡಿದು ಹಾಳಾಗಿರೋದೆಲ್ಲ ನೋಡ್ತೀವಿ ಇವಾಗಿನ ಕಾಲದಲ್ಲಿ ಕೂಡ ಅವಾಗಲೇ ಹೆಂಗಸರು ಸಹಿತ ಈ ಮದ್ಯಪಾನಕ್ಕೆ ದಾಸರಾಗಿದ್ರು ಅನ್ನೋದಕ್ಕೆ ಉದಾಹರಣೆ ಕೊಡ್ತಾರೆ ಅದು ಹೇಗೆ ಅಂದರೆ ಮಹಾಭಾರತದಲ್ಲಿ ವಿರಾಟ ರಾಜನ ಹೆಂಡತಿ ಬರ್ತಾಳೆ ಒಬ್ಬಕಿ ಆಕೆ ಹೆಸರು ಸುದೇಶ್ನಿ ಅಂತ ಆಕೆ ಏನಪ್ಪ ಅಂತಂದ್ರೆ ಆ ಪಾನ ಉದಾಹರಣೆಯನ್ನು ಬಾಬಾ ಸಾಹೇಬರು ಎತ್ತಿ ಕೊಡ್ತಾರೆ ನಮ್ಗೆ ಇತಿಹಾಸದಿಂದ ಹೀಗೆ ಒಂದು ಕಡೆಗೆ ದ್ಯೂತ ಮತ್ತೊಂದು ಕಡೆಗೆ ಮದ್ಯಪಾನ ಇನ್ನೊಂದು ಕಡೆಗೆ ಯಜ್ಞ ಯಜ್ಞ ಯಾಗಾದಿಗಳು ಯಜ್ಞ ಯಜ್ಞಯಾಗಾದಿಗಳನ್ನ ಯಾರು ಮಾಡ್ತಿದ್ರು ಬ್ರಾಹ್ಮಣರನ್ನು ಮಾಡ್ತಾ ಇದ್ರು ಯಜ್ಞ ಯಾಗಾದಿಗಳಲ್ಲಿ ಕುರಿನೋ ಕೋಳಿನೋ ಯಾವುದೋ ಒಂದು ಬಲಿ ಕೊಡ್ತಾಯಿದ್ರು ದಯವಿಟ್ಟು ಕೇಳಿ ಆದರೆ ಆವಾಗಿನ ಕಾಲದಲ್ಲಿ ಯಜ್ಞ ಯಾಗಾದಿಗಳು ಯಾವ ಲೆವೆಲ್ಗೆ ಹೋಗಿತ್ತಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು ಆಘಾತ ಕೂಡ ಆಗ್ಬೋದು ಮನುಷ್ಯರನ್ನು ಕೂಡ ಬಲಿ ಕೊಡ್ತಾ ಇದ್ರು ಆ ಯಜ್ಞಗಳಲ್ಲಿ ಮನುಷ್ಯರನ್ನ ಕೊಟ್ಟು ಬಲಿ ಕೊಟ್ಟು ಮನುಷ್ಯರ ಮಾಂಸವನ್ನು ಸುಟ್ಟು ಅದರ ಜೊತೆಗೆ ಸೋಮರಸ ಮತ್ತು ಸುರಪಾನವನ್ನು ಕೂಡ ಮಾಡ್ತಿದ್ರು ಅನ್ನೋದಕ್ಕೆ ವೇದಗಳಿಂದ ಮತ್ತು ಬೇರೆ ಬೇರೆ ಗ್ರಂಥಗಳಿಂದ ಉಲ್ಲೇಖಗಳನ್ನು ತೆಗೆದು ಬಾಬಾ ಸಾಹೇಬ್ ಹೇಳ್ತೀವಿ ಆದರೆ ಎಷ್ಟೊಂದು ಅಮಾನವೀಯ ಆಗಿರ್ಬೋದು ಒಬ್ಬ ಮನುಷ್ಯನನ್ನು ಇವಾಗ ನಾವು ಗೋವುಗಳನ್ನು ಕೊಲೆ ಮಾಡಬಾರ್ದು ಅಂತೇಳಿ ಎಲ್ಲ ನಡೀತಾ ಇದೆ ಈಗ ಚರ್ಚೆ ನಡೀತಾ ಇದ್ದು ಪ್ರಾಣಿಗಳನ್ನು ಕೊಲೆ ಮಾಡಬಾರ್ದು ಮನುಷ್ಯರನ್ನೇ ಕೊಲೆ ಮಾಡ್ತಿದ್ರು ಅಂದರೆ ಎಂಥ ಅನಾಗರಿಕ ಸಮಾಜ ಆಗಿರ್ಬೋದು ಆವತ್ತಿದು ನಿಮಗೆ ಜನನ ಯಶೋಧರ ಚರಿತ್ರೆಯಲ್ಲಿ ಕೂಡ ಬರ್ತದೆ ಕನ್ನಡ ವಿದ್ಯಾರ್ಥಿಗಳಾಗಿದ್ರು ಹೌದಾ ಮಾರಿದತ್ತ ಮಾನವ ಬಲಿ ಕೊಡಲಿಕ್ಕೆ ಹೋಗ್ತಾನೆ ಈ ರೀತಿಯಾಗಿ ಮನುಷ್ಯರನ್ನೇ ಸುಟ್ಟು ಯಜ್ಞದ ಹೆಸರಿನಲ್ಲಿ ಮಾಡ್ತಕ್ಕಂಥ ಅಮಾನವೀಯ ಕೃತ್ಯಗಳು ಕೂಡ ನಡೀತಾ ಇತ್ತು ಆಮೇಲೆ ಅಲ್ಲಿ ಆ ಯಜ್ಞ ಯಾರು ನಡೆಸ್ಕೊಡ್ತಾಯಿದ್ರು ಬ್ರಾಹ್ಮಣ ಅವರಿಗೆ ಗಿಫ್ಟ್ ಕೊಡ್ತಾ ಇದ್ರು ರಾಜರುಗಳು ಏನು ಗಿಫ್ಟ್ ಅಪ್ಪ ಅಂತಂದರೆ ಬಂಗಾರ ಕೊಡ್ತಾಯಿದ್ರು ಬೆಲೆಯುಳ್ಳ ಬಟ್ಟೆಗಳು ಕೊಡ್ತಾಯಿದ್ರು ನೂರಾರು ಕುದುರೆಗಳು ಒಂಟೆಗಳು ಆನೆಗಳು ಗೋವುಗಳು ಕೊಡ್ತಾ ಕೊಡ್ತಾಯಿದ್ರು ಹೀಗೆ ಬ್ರಾಹ್ಮಣರು ನಡೆಸುವಂಥ ಯಜ್ಞ ಆ ಯಜ್ಞದ ಮೂಲಕ ಏನಪ್ಪ ಅಂತಂದ್ರೆ ಸಾಕಷ್ಟು ಸಂಪತ್ತು ಅರಿದು ಬರ್ತಾ ಇತ್ತು ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ ಅವರು ಯಾವ ರೀತಿ ಎಷ್ಟು ಗಿಫ್ಟ್ ಕೊಡ್ತಾ ಇದ್ರು ಆಗಿನ ಕಾಲದಲ್ಲಿ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ ಕೋಸಲದ ರಾಜ ಒಬ್ಬ ಯಜ್ಞವನ್ನು ಮಾಡಿಸ್ತಾ ಇರ್ತಾನೆ ಅವನು ಬ್ರಾಹ್ಮಣನಿಗೆ ಏನು ಕೊಡ್ತಾರೆ ಅಂತಂದ್ರೆ ನೂರು ಹೋರಿಗಳು ನಾನು ಹೇಳೋದಲ್ಲ ಬಾಬಾ ಸಾಹೇಬರು ಹೇಳಿರೋದು ಐದು ನೂರು ಹೋರಿಗಳು ಐದು ನೂರು ಆಕಳುಗಳು ಐದು ನೂರು ಆಡುಗಳು ಐದು ನೂರು ಕುರಿಗಳನ್ನು ಆವತ್ತಿನ ದಿನ ಕಂಬಕ್ಕೆ ಕಟ್ಟೆ ಹಾಕಿದ್ರಂತೆ ಯಜ್ಞ ನಡೆಯುವಂಥ ಸಂದರ್ಭದಲ್ಲಿ ನೋಡ್ರಿ ಇವತ್ತು ಪ್ರಾಣಿವದೇ ಗೋಹಿಂಸೆ ಅಂತ ಹೊಡೆದಾಡೋರೆಲ್ಲ ಆವತ್ತು ಯಾವ ಪರಿಸ್ಥಿತಿಯಲ್ಲಿತ್ತು ನಾವು ಅನಾಗರಿಕವಾದಂಥ ಎಷ್ಟು ಕೆಟ್ಟ ಪರಿಸ್ಥಿತಿ ಇತ್ತು ಇದು ಅನ್ನೋದನ್ನು ಊಹೆ ಮಾಡಬೇಕು ಆದ್ದರಿಂದ ಒಂದು ಕಡೆಗೆ ದ್ಯೂತ ಇನ್ನೊಂದು ಕಡೆಗೆ ಮದ್ಯಪಾನ ಮತ್ತೊಂದು ಕಡೆಗೆ ಯಜ್ಞ ಇದೆಲ್ಲದರ ನಡುವೆ ಇನ್ನೊಂದೇನಪ್ಪ ಅಂದ್ರೆ ಎಷ್ಟು ಅನೈತಿಕವಾಗಿ ಹೋಗಿತ್ತು ಆವತ್ತಿನ ಸಮಾಜ ಅಂತಂದ್ರೆ ಸಂಬಂಧ ಹೆಣ್ಣು ಗಂಡಿನ ನಡುವಿನ ಸಂಬಂಧ ಯಾವ ರೀತಿ ಕೆಟ್ಟು ಹೋಗಿತ್ತು ಅಂತಂದ್ರೆ ತಂಗಿಯನ್ನ ಮದುವೆ ಆಗ್ತಿದ್ರು ಬಾಬಾ ಸಾಹೇಬ್ ಹೇಳ್ತಾರೆ ಯಾರನ್ನ ಮದುವೆ ಆಗ್ತಿದ್ರು ತಂಗಿಯನ್ನ ಆದಂಥ ಉದಾಹರಣೆಗಳಿದ್ದಾವೆ ತಂಗಿಯನ್ನ ಮದುವೆ ಆಗ್ತಿದ್ರು ಅನ್ನೋದಕ್ಕೆ ಅವರು ಒಂದು ಉದಾಹರಣೆ ಕೊಡ್ತಾರೆ ಬ್ರಹ್ಮನ ಮಗ ಯಾರು ಹೇಳಿ ಬ್ರಹ್ಮನ ಮಗ ದಕ್ಷ ಯಾರ ದಕ್ಷ ಸ್ವಲ್ಪ ನೀವೆಲ್ಲ ಓದಬೇಕು ಸರಿಯಾಗಿ ಸಂಸ್ಕೃತ ಇವೆಲ್ಲ ಇತಿಹಾಸ ಅದಕ್ಕೆ ಇತಿಹಾಸವನ್ನು ಅರಿಯದವರು ಇತಿಹಾಸವನ್ನು ಸೃಷ್ಟಿಸಿಲ್ಲ ಸೋ ಬ್ರಹ್ಮನ ಮಗನಾದ ದಕ್ಷ ತನ್ನ ತಂಗಿಯನ್ನೇ ಮದುವೆ ಆದ ಇವತ್ತು ಆದರೆ ಬಿಡ್ತೀವಿ ನಾವು ಇವತ್ತು ಇವತ್ತು ಅದನ್ನು ನಾವು ಏನಂತೀವಿ ಅನಾಗರಿಕತೆ ಅಂತೀವಿ ಆವತ್ತು ಯಾವ ಮಟ್ಟಕ್ಕೆ ಹೋಗಿತ್ತು ಅನಾಗರಿಕತೆ ಅಂತಕ್ಕಂಥದ್ದು ಅಮಾನ್ವೀಯವಾಗಿತ್ತು ಅನ್ನೋಂಥದ್ದು ತಾಯಿಯನ್ನು ಮಗಳ ಮ ತಾಯಿಯನ್ನ ಸಾರಿ ಮಗಳನ್ನು ತಂದೆ ಮದುವೆ ಮಾಡಿಕೊಳ್ತಕ್ಕಂಥದ್ದು ಈ ಥರದ್ದೆಲ್ಲ ಅಲ್ಲಿ ನಡೀತಾ ಇತ್ತು ಮತ್ತು ಇನ್ನೂ ಒಂದು ಕೆಟ್ಟ ಪರಿಸ್ಥಿತಿ ಯಾವ ಲೆವೆಲ್ಗೆ ಹೋಗಿತ್ತಂದರೆ ಹೆಣ್ಣನ್ನು ಬಾಡಿಗೆ ಕೊಡ್ತಾ ಇದ್ರು ಯಾಕಂದರೆ ಆವತ್ತಿನ ಆರ್ಯ ಸಂಸ್ಕೃತಿ ಹೆಣ್ಣು ಒಂದು ಭೋಗದ ವಸ್ತು ನಾ ಸ್ತ್ರೀ ಸ್ವಾತಂತ್ರ್ಯ ಹರತಿ ಅಂತ ಯಾರು ಹೇಳಿದ್ದಾರೆ ಮನು ಮಹಿಳೆಯರ ಪರಿಸ್ಥಿತಿ ಆವತ್ತು ಎಷ್ಟರ ಮಟ್ಟಿಗೆ ಕನಿಷ್ಠವಾಗಿತ್ತಂದರೆ ಮಹಿಳೆಯರನ್ನು ಬಾಡಿಗೆ ಕೊಡ್ತಾ ಕೊಡ್ತಾಯಿದ್ರು ಆವತ್ತಿನ ಆರ್ಯ ಸಮಾಜದಲ್ಲಿ ಅದಕ್ಕೆ ಉದಾಹರಣೆ ಕೊಡ್ತಾರೆ ಅವರು ಬಾಬಾ ಸಾಹೇಬ್ ಎಷ್ಟೊಂದು ಸ್ಟಡಿ ಮಾಡಿರ್ಬೋದು ಉದಾಹರಣೆಗೆ ಅವರು ಒಂದು ಉದಾಹರಣೆಯನ್ನು ಕೊಡ್ತಾರೆ ನಿಮಗೆಲ್ಲ ಗೊತ್ತಿರೋ ಉದಾಹರಣೆಯನ್ನು ಹೇಳ್ತೀನಿ ಏಯಾತಿ ಮಹಾರಾಜ ಬಗ್ಗೆ ಗೊತ್ತಲ್ಲ ನಿಮಗೆಲ್ಲ ಯಯಾತಿ ಕಾದಂಬರಿ ಇತ್ತು ಅದರಲ್ಲಿ ಯಯಾತಿಯಲ್ಲಿ ತನ್ನ ಮಗಳಾದ ಮಾಧವಿಯನ್ನು ತನ್ನ ಗುರುವಾದ ಗಾಲವನಿಗೆ ಬಾಡಿಗೆ ಕೊಟ್ಟು ಮಗಳನ್ನು ತನ್ನ ಗುರುವಿಗೆ ಏನು ಮಾಡ್ತಾನೆ ಬಾಡಿಗೆ ಕೊಟ್ಬಿಡ್ತಾನೆ ಆ ಬಾಡಿಗೆ ಪಡೆದುಕೊಂಡಂಥ ಆವತ್ತಿನ ರಾಜರುಗಳು ಬ್ರಾಹ್ಮಣರು ಏನು ಮಾಡ್ತಿದ್ರಪ್ಪ ಅಂದರೆ ಅವರಿಂದ ಮಕ್ಕಳನ್ನು ಉತ್ಪಾದಿಸ್ತಾ ಇದ್ರು ಸಂತಾನ ಪಡಿತಾ ಇದ್ರು ಇವತ್ತಿಗೂ ಕೂಡ ಹೆಣ್ಮಕ್ಕಳನ್ನು ಮಕ್ಕಳನ್ನು ಉತ್ಪಾದಿಸುವ ಒಂದು ಕಾರ್ಖಾನೆ ಅನ್ನೋ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಈ ಸಮಾಜದಲ್ಲಿ ಕೂಡ ಇವತ್ತಿಗೂ ಕೂಡ ಆ ಥರದ ಕಲ್ಚರ್ ಬರ್ತಾ ಇದ್ದರು ಆವತ್ತೇನಾಗಿತ್ತಂದರೆ ಹೆಣ್ಣನ್ನು ಬಾಡಿಗೆ ಕೊಡ್ತಾ ಇದ್ರು ಆ ಗಾಲವ ಆಕೆಯನ್ನು ಮತ್ತೆ ಮೂರು ಜನ ರಾಜರಿಗೆ ಬಿಟ್ಕೊಟ್ಟ ಮಾಧವಿ ಮಾಧವಿಯನ್ನ ಮತ್ತೆ ಮೂರು ಜನ ರಾಜರಿಗೆ ಬಿಟ್ಕೊಟ್ಟ ಆ ನಂತರ ಆ ಹೆಣ್ಣನ್ನ ಮಾಧವಿಯನ್ನ ಯಾರು ಮದುವೆ ಮಾಡಿಕೊಂಡ್ರು ಅಂತಂದ್ರೆ ವಿಶ್ವಾಮಿತ್ರನಿಗೆ ಮದುವೆ ಮಾಡಿಕೊಟ್ರು ನಾನು ಕೊನೆಯ ಕ್ಷಣದಲ್ಲಿ ಇದ್ದೀನಿ ನಾನು ಮುಗಿಸ್ಲಿಕ್ಕೆ ಭಾಷಣ ಕೇಳಿ ಈ ರೀತಿಯಾಗಿ ಅಂದ್ರೆ ಒಂದು ಕಡೆಗೆ ದ್ಯೂತ ಒಂದು ಕಡೆಗೆ ಮದ್ಯಪಾನ ಇನ್ನೊಂದು ಕಡೆಗೆ ಯಜ್ಞ ಯಾಗಗಳು ಇನ್ನೊಂದು ಕಡೆಗೆ ಹೆಣ್ಣು ಗಂಡಿನ ನಡುವಿನ ಏನಪ್ಪ ಅಂದ್ರೆ ಅನೈತಿಕವಾದಂಥ ವಿಚಾರಗಳು ಇವೆಲ್ಲವುಗಳಿಂದ ಇಡೀ ಆರ್ಯ ಸಮಾಜ ಆವತ್ತಿನ ಸಮಾಜ ತುಂಬಿ ತುಳುಕ್ತಾ ಇತ್ತು ಕೆಟ್ಟ ನಾರ್ತಾ ಇತ್ತು ಅಂತಹ ಸಂದರ್ಭದಲ್ಲಿ ಅಂತಹ ಸಂದರ್ಭದಲ್ಲಿ ಒಬ್ಬ ಮಹಾನ್ ಮಾನವತೆಯಾದಿ ಹುಟ್ಟಿದ ನೋಡಿ ಅಂತಹ ಸಂದರ್ಭದಲ್ಲಿ ಕ್ರಿಸ್ತಪೂರ್ವ ಆರನೇ ಶತಮಾನ ಅದು ಇಡೀ ಏಷ್ಯಾಕ್ಕೆ ಬೆಳಕು ಅಂತ ಅನ್ನಿಸ್ಕೊಂಡಂಥ ಬುದ್ಧ ಹುಟ್ಟಿದ ಈ ದೇಶದಲ್ಲಿ ಇದನ್ನೆಲ್ಲ ನೋಡ್ಬಿಟ್ಟ ಥೂ ಎಂಥ ವ್ಯವಸ್ಥೆ ರೀ ಇದು ನಾನ್ಸೆನ್ಸ್ ಅಂಥ ಸಿಟ್ಟಿಗೆದ್ದು ಇದಕ್ಕೇನಾದರೂ ಪರಿಹಾರ ಇದೆಯಾ ಅಂತ ಬುದ್ಧ ಕೆಲಸ ಶುರು ಮಾಡಿದ ಹೋರಾಟ ಶುರು ಮಾಡಿದ ಈ ವ್ಯವಸ್ಥೆಯ ವಿರುದ್ಧ ನಾನೇನು ಇವತ್ತು ಈ ಬಾಬಾ ಸಾಹೇಬರು ಬರೆದಿರೋ ವಿಚಾರಗಳೆಲ್ಲ ವಿಸ್ತ ವಿವರಿಸಿದೆ ಈ ಸಾಮಾಜಿಕ ಸಂರಚನೆಯ ವಿರುದ್ಧ ಬುದ್ಧ ಒಂದು ದೊಡ್ಡ ಹೋರಾಟವನ್ನು ಕಟ್ಟಿದ ಆ ಹೋರಾಟವನ್ನು ಬಾಬಾ ಸಾಹೇಬರು ಪ್ರಾಚೀನ ಭಾರತದಲ್ಲಿ ಕ್ರಾಂತಿ ಅಂತ ಕರೀತಾರೆ ಇಟ್ಸ್ ಎ ರೆವಲ್ಯೂಷನ್ ಕ್ರಾಂತಿ ಅಂದರೆ ನಮಗೆ ಪಾಠದಲ್ಲಿ ಬರೀ ಪ್ರಾಚೀನ ಅಮೇರಿಕ ಕ್ರಾಂತಿ ಚೀನಾ ಕ್ರಾಂತಿ ಇವೆಲ್ಲ ಗೊತ್ತು ನಮಗೆ ಇಂಗ್ಲೆಂಡ್ ಕೈಗಾರಿಕಾ ಕ್ರಾಂತಿ ಭಾರತದಲ್ಲಿ ಕೂಡ ಕ್ರಾಂತಿ ಆಗಿತ್ತು ಒಂದು ದೊಡ್ಡ ಆಂದೋಲನ ನಡೆದಿತ್ತು ಅದು ಆರ್ಯ ಸಮಾಜದ ವ್ಯವಸ್ಥೆಯ ವಿರುದ್ಧ ಕಟ್ಟಿದಂಥ ಒಂದು ದೃಢವಾದ ಆಂದೋಲನ ಅದನ್ನು ಮುನ್ನಡೆಸಿದವನು ಮಹಾತ್ಮ ಬುದ್ಧ ಆ ಬುದ್ಧನ ಹೋರಾಟವನ್ನು ಬುದ್ಧನ ಸಂದೇಶವನ್ನು ಒಂದು ಕ್ರಾಂತಿ ಅಂತ ಕರೆದರು ಬುದ್ಧ ಒಂದು ಕ್ರಾಂತಿಕಾರಕವಾಗಿ ಮುಂದಕ್ಕೆ ಬಂದರು ಬುದ್ಧನ ಯಾಕೆ ಅಂಬೇಡ್ಕರ್ ಇಷ್ಟಪಡ್ತಾರೆ ಅಂದರೆ ಒಂದು ಸಣ್ಣ ವಿಷಯದಲ್ಲಿ ಹೇಳಿಬಿಟ್ಬಿಡ್ತೆ ಬುದ್ಧ ಯಾವತ್ತೂ ಕೂಡ ದೇವ್ರನ್ನ ನಂಬಲಿಲ್ಲ ನಾನು ದೇವ್ರ ಅಂತ ಕೂಡ ಹೇಳಿ ಬುದ್ಧ ಹೇಳಿದ್ದೇನು ಗೊತ್ತಾ ನಿಮ್ಗೆಲ್ರಿಗೂ ಗೊತ್ತಿದೆ ಬುದ್ಧ ಧರ್ಮದ ಬಗ್ಗೆ ಭಾಳ ಜನ ಓದಿರ್ತೇನೆ ಜೀವನ ದುಃಖಮಯವಾಗಿದೆ ದುಃಖಕ್ಕೆ ಕಾರಣ ದುರಾಸೆ ದುಃಖವನ್ನು ತೊರೆಯಬೇಕಾದರೆ ಅಷ್ಟಾಂಗ ಮಾರ್ಗಗಳನ್ನು ಅನುಸರಿಸಬೇಕು ಅಥವಾ ಆಸೆಯನ್ನು ಬಿಡಬೇಕು ದೀಸ್ ಆರ್ ದ ತ್ರೀ ಪಾಯಿಂಟ್ಸ್ ಮೂರೇ ಉಪದೇಶಗಳು ಕಾಯಿ ಹೊಡೆ ಅಂತೇಳಿಲ್ಲ ಹೇಳ್ಯಾರ ಬಲಿ ಕೊಡ್ರಿ ಅಂತ ಹೇಳ್ಯಾರ ನೋಡ್ರಿ ಅದುವರೆಗಿನ ಯಾವ ಧರ್ಮವು ಮನುಷ್ಯನ ಜೀವನ ಯಾಕೆ ದುಃಖಮಯವಾಗಿದೆ ಅಂತ ಆಲೋಚನೆ ಮಾಡಿಲ್ಲ ಬುದ್ಧ ಮಾತ್ರ ಫಸ್ಟ್ ಟೈಮ್ ಭಾರತದ ಇತಿಹಾಸದಲ್ಲಿ ಮನುಷ್ಯನ ಜೀವನ ಯಾಕೆ ದುಃಖಮಯವಾಗಿದೆ ಅಂತ ವಿಚಾರ ಮಾಡಿದ್ರು ಅದಕ್ಕಾಗಿ ಅವ್ರ ಕಾರಣ ಕಂಡು ಹಿಡಿದ್ರು ಅದಕ್ಕೆ ಪರಿಹಾರ ಏನಂತ ಹೇಳ್ಕೊಟ್ರಿ ಇಷ್ಟೇ ಎಲ್ಲೇ ಸ್ವರ್ಗ ಐತಿ ನೀವೆಲ್ಲ ದೇವ್ರ ಸುತ್ತಬೇಕು ತಿರುಪತಿ ಹೋಗ್ಬೇಕು ಕಾಯಿ ಹೊಡಿಬೇಕು ಬಲಿ ಕೊಡಬೇಕು ಮಂತ್ರ ಹೇಳಬೇಕು ಯಜ್ಞ ಮಾಡಬೇಕು ಇವೆಲ್ಲ ಆರ್ಯ ಸಮಾಜದ ವಾರಸುದಾರರು ಅಲ್ಲಿ ಹೇಳಿರೋದು ಬುದ್ಧನನ್ನು ಅದಕ್ಕೆ ಬಾಬಾ ಸಾಹೇಬರು ಕ್ರಾಂತಿಕಾರಿ ಅಂತ ಕರೆದ್ರು ಈ ಕ್ರಾಂತಿ ಉಟ್ಕೊಳ್ತು ಇಡೀ ಭಾರತನೇ ಬುದ್ಧ ಬುದ್ಧ ಭಾರತ ಆಗ್ಬಿಡ್ತು ನಿಮಗೆಲ್ಲ ಅಶೋಕ ಗೊತ್ತಲ್ಲ ಕಿಂಗ್ ಅಶೋಕ ಯಾವ ಧರ್ಮ ಬೌದ್ಧ ಧರ್ಮಸು ಅಶೋಕನ ಕಾಲದಲ್ಲಿ ಪ್ರವರ್ಧಮಾನಕ್ಕೆ ಬಂದಿಂತು ಇಡೀ ಭಾರತ ಈ ಏನು ಕೆಟ್ಟ ವಲಸು ನಾರ್ತಿತ್ತಲ್ಲ ಸಮಾಜ ದ್ಯೂತ ಮದ್ಯಪಾನ ಹೆಣ್ಣನ್ನು ಬಾಡಿಗೆ ಕೊಡೋದು ಯಜ್ಞ ಯಾಗಾದಿಗಳು ಇವೆಲ್ಲವನ್ನ ತೆಗೆದು ಸಮಾಜದಿಂದ ಒಂದು ಪ್ರಬುದ್ಧವಾದ ಭಾರತ ರಚನೆ ಆಗಿತ್ತು ಆದರೆ ಈ ಆರ್ಯ ಸಮಾಜ ಏನು ಅರ್ಥ ಇತ್ತಲ್ಲ ಅವರು ಟೈಮ್ ಕಾಯ್ತಾ ಕೂತಿದ್ರು ಏ ಬುದ್ಧ ಏನೋ ಮಾಡ್ಬಿಟ್ನಲ್ಲಪ್ಪ ಕ್ರಾಂತಿ ತಂದ್ಬಿಟ್ಟ ಎಲ್ಲ ನಾವು ಹೇಳಿದ್ದಕ್ಕೆ ಉಲ್ಟ ಹೊಡ್ಯಾಕತ್ತ ಯಜ್ಞ ಮಾಡಂತ ನಾವು ಹೇಳ್ತೀವಿ ಮಾಡ್ಬೇಡಂತ ಬುದ್ಧ ಹೇಳ್ತಾನೆ ಮದ್ಯಪಾನ ಮಾಡು ಅಂತ ನಾವು ಹೇಳ್ತೀವಿ ಅಂತ ಬುದ್ಧ ಹೇಳ್ತಾನೆ ಹಿಂಗಾದ್ರೆ ಹೆಂಗೆ ಇವ್ನಿಗೆ ಏನಾದ್ರು ಒಂದು ಗತಿ ಕಾಣಿಸ್ಬೇಕು ಅಂತ ಹೇಳಿ ಕಾಯ್ತಾಯಿದ್ರು ಸಮಯ ಕಾಯ್ತಾ ಇದ್ರು ಕಾದು 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 ಏನಪ್ಪ ಅಂದರೆ ಬೌದ್ಧ ಧರ್ಮದ ಅವಸಾನ ಮಾಡ್ಲಿಕ್ಕಾಗಿ ಅಂತೆ ಹಾಡ್ಲಿಕ್ಕಾಗಿ ಏನಪ್ಪಾ ಅಂತಂದರೆ ಒಂದು ಸ್ಕೆಚ್ ಆಗ್ತಾ ಇದ್ರು ಅವರು ಸಂಚ್ ಮಾಡ್ತಾ ಇದ್ರು ಆದ್ರ ಫಲವಾಗಿ ಏನಪ್ಪ ಅಂದರೆ ಪುಷ್ಯಮಿತ್ರ ಶೃಂಗ ಅಂತಕ್ಕಂಥ ಒಬ್ಬ ವ್ಯಕ್ತಿ ಒಬ್ಬ ರಾಜ ಶೃಂಗರು ಗೊತ್ತಲ್ಲ ನಿಮಗೆ ಶೃಂಗರು ಗೊತ್ತಲ್ಲ ಮೌರ್ಯ ಸಾಮ್ರಾಜ್ಯದ ಕೊನೆಯ ಆಗಿರ್ತಕ್ಕಂಥ ಬೃಹದ್ರತ ಮೌರ್ಯನನ್ನು ಪುಷ್ಯಮಿತ್ರ ಶೃಂಗ ಕೊಲೆ ಮಾಡಿಸಿದ ಅಲ್ಲಿಗೆ ಮೌರ್ಯ ಸಾಮ್ರಾಜ್ಯ ಪತನ ಆಯಿತು ಯಾರು ಇತಿಹಾಸದಲ್ಲಿ ಇದೆಲ್ಲ ಹೇಳೋದಲ್ಲ ಬಾಬಾ ಸಾಹೇಬ್ರ ತಮ್ಮ ಇದರಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ ಬುದ್ಧನನ್ನು ಮುಗಿಸ್ಬೇಕು ಬುದ್ಧನ ವಿಚಾರಗಳನ್ನು ಮುಗಿಸ್ಬೇಕು ಅನ್ನೋ ಕಾರಣಕ್ಕಾಗಿ ನಡೆದಿರ್ತಕ್ಕಂಥ ಕೊಲೆ ಆ ಮೂಲಕ ಏನಪ್ಪ ಅಂದರೆ ಬೌದ್ಧ ಧರ್ಮ ಅವಸಾನಕ್ಕೆ ಬಂದ್ಬಿಡ್ತು ಮೌರ್ಯ ಸಾಮ್ರಾಜ್ಯ ಪತನ ಆದ ಮೇಲೆ ಬೌದ್ಧ ಧರ್ಮದ ವಿಚಾರಗಳು ಏನಪ್ಪ ಅಂದರೆ ಕ್ಷೀಣವಾಗ್ತಾ ಹೋಗ್ಬಿಟ್ಟು ಹೋಗ್ಬಿಟ್ಟು ಆ ಕಾರಣ ಅದರ ನಂತರದಲ್ಲಿ ಏನಪ್ಪ ಅಂದರೆ ಗುಪ್ತರ ಆಳ್ವಿಕೆಗೆ ಬಂದರು ಅದರ ನಂತರದಲ್ಲಿ ಮನು ಧರ್ಮ ಸ್ಮೃತಿ ಈ ದೇಶದಲ್ಲಿ ಆಳ್ವಿಕೆಗೆ ಬಂತು ಮನು ಮನು ಅಂತಕ್ಕಂಥವನು ಮನು ಧರ್ಮಶಾಸ್ತ್ರವನ್ನು ಬರೆದ ಶೂದ್ರರು ಓದಬಾರ್ದು ಸ್ತ್ರೀಯರಿಗೆ ಅಧಿಕಾರ ಇಲ್ಲ ಈ ಥರದ್ದೆಲ್ಲ ಕಾನೂನುಗಳನ್ನು ಬರೆದು ಬಿಟ್ರು ಆಗ ಯಾರು ಕ್ರಾಂತಿಯನ್ನು ಮಾಡಿದ್ರು ಅದಕ್ಕೆ ವಿರುದ್ಧವಾಗಿ ಪ್ರತಿಕ್ರಾಂತಿಯು ನಡೆಯಲ್ಪಟ್ಟಿತ್ತು ಈ ದೇಶದಲ್ಲಿ ಬುದ್ಧ ಮಾಡಿದ ಕ್ರಾಂತಿಯನ್ನು ಕೊಲೆ ಮಾಡಿ ಸಂಹಾರ ಮಾಡಿ ಅದನ್ನು ಮುಗಿಸಿದರು ಅದಕ್ಕೆ ಉಪಸಂಹಾರ ಹೇಳಬೇಕಂತ ಹೇಳ್ಕೊಂಡು ಪ್ರತಿಕ್ರಾಂತಿಯನ್ನು ಮಾಡಿದರು ಇದನ್ನೇ ಬಾಬಾ ಸಾಹೇಬರು ತಮ್ಮ ಪ್ರ ತಮ್ಮ ಒಂದು ಪ್ರಬಂಧದಲ್ಲಿ ಪ್ರಾಚೀನ ಭಾರತದಲ್ಲಿ ಕ್ರಾಂತಿ ಮತ್ತು ಪ್ರತಿಕ್ರಾಂತಿ ಅಂತ ಕರೀತಾರೆ ಆದ್ದರಿಂದ ಈ ಪ್ರತಿಕ್ರಾಂತಿ ಆದರೂ ಕೂಡ ಕೊನೆಗೆ ಅದು ಬಾಬಾ ಸಾಹೇಬರು ಬಂದಾಗ ಬುದ್ಧ ಧರ್ಮವನ್ನು ಸ್ವೀಕರಿಸಿ ಮತ್ತೆ ಇದು ಬುದ್ಧ ಭಾರತ ಆಗಬೇಕು ಬುದ್ಧದ ವಿಚಾರಗಳು ಬರಬೇಕು ಅನ್ನೋ ಕಾರಣಕ್ಕಾಗಿ ಬಾಬಾ ಸಾಹೇಬರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು ಹೀಗೆ ಏನಪ್ಪ ಅಂತಂದ್ರೆ ಪ್ರಾಚೀನ ಭಾರತದಲ್ಲಿ ಏನಪ್ಪ ಅಂದ್ರೆ ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನು ಉಂಟು ಮಾಡಿರ್ತಕ್ಕಂಥ ಬುದ್ಧ ಧರ್ಮ ಆ ಧರ್ಮದ ವಿಚಾರಗಳು ಇವತ್ತು ಮತ್ತೆ ಪ್ರಸ್ತುತವಾಗಬೇಕು ಅಂಥ ಒಂದು ಸದೃಢವಾದ ಸಮಾಜ ಮತ್ತೆ ನಿರ್ಮಾಣ ಆಗಬೇಕು ಈ ಸಮಾಜ ಇವತ್ತಿನ ನಾಗರಿಕ ಸಮಾಜ ನೈತಿಕ ನೆಲೆಗಟ್ಟಿನ ಮೇಲೆ ಮತ್ತೆ ನಿಲ್ಲಬೇಕು ಅನೈತಿಕವಾದಂಥ ವಿಚಾರಗಳಿಗೆ ಬೆಲೆ ಕೊಡಬಾರ್ದು ಅಂತ ಹೇಳ್ತಾ ಈ ಒಂದು ಬುದ್ಧ ಪ್ರಾರಂಭಿಸಿದ ಕ್ರಾಂತಿಯನ್ನು ಬಾಬಾ ಸಾಹೇಬರು ಮುಂದುವರಿಸಿದ್ರು ಬಾಬಾ ಸಾಹೇಬ್ರ ಪ್ರಾರಂಭಿಸಿದ ಕ್ರಾಂತಿಯನ್ನು ನೀವೆಲ್ಲ ಅನ್ನೋದು ಅವ್ರ ಕನಸಾಗಿತ್ತು ಅದಕ್ಕಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಅದಕ್ಕಾಗಿ ಬ್ಯಾನರ್ ಕಟ್ಟಿದ್ದೀವಿ ಅದಕ್ಕಾಗಿ ನೀವೆಲ್ಲ ಇದ್ದೀರಿ ಬಾಬಾ ಸಾಹೇಬ್ರ ಒಂದು ಕ್ರಾಂತಿಯ ವಾರಸುದಾರರು ನೀವಾಗಿರೋದ್ರಿಂದ ನೀವೆಲ್ಲರೂ ಬುದ್ಧನ ವಿಚಾರಗಳನ್ನು ಬಾಬಾ ಸಾಹೇಬಿನ ವಿಚಾರಗಳನ್ನು ಇನ್ನಷ್ಟು ತಿಳಿದುಕೊಳ್ಬೇಕಂತ ಹೇಳ್ತಾ ಸಮಯದ ಅಭಾವ ಇರೋದರಿಂದ ನಾನು ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಭಾರತ್